ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಎದ್ದು ಕೆಲಸ ಎಲ್ಲ ಮುಗಿಸಿ ನಾನು ಅಪ್ಪು ಇಬ್ಬರು ಫ್ರೆಶ್ ಅಪ್ ಆದ್ವಿ. ಅಪ್ಪನ ಟ್ರ್ಯಾಕ್ಟ್ರ್ ಮೇಲೆ ನಾನೇ ಕೂರ್ಸ್ ಬಂದಿದ್ದೆ, ಆಟ ಆಡ್ತಾ ಇದ್ದ. ನೀರು ಕೇಳ್ದ ಅಂತ ಅಂದ್ಬಿಟ್ಟು ಬಂದಿದ್ದೆ ನೀರು ತೊಗೊಂಡೋಗೋಣ ಅಂತ. ಅವನು ಏನು ಕೇಳ್ತಾಯಿದ್ದಾನೆ ಅಂದರೆ, ಬೀಗ ತೊಗೊಂಡು ಬಾ, ನಾನು ಬೀಗದ ಹಾಕಿ ಓಡಿಸ್ತೀನಿ ಅಂತ. ನಾನು ನೀನು ಓಡಿಸೋಕ್ಕೆ ಶುರು ಮಾಡಿಬಿಟ್ರೆ ಅಷ್ಟೇ ಬಿಲ್ಡಿಂಗ್ನೇ ಬೀಳಿಸ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಅಂತ ರೇಗಿಸ್ತಾ ಇದ್ದೆ. ಅವನು ಇಲ್ಲ ಅಂತ ಹಿಂಗೆ ತಲೆಯೆಲ್ಲ ಇರಿಸ್ತಾ ಇದ್ದ. ತುಂಬಾ ಚೆನ್ನಾಗಿದ್ದೀನಿ. ವ್ಲಾಗ್ನ ಇವಾಗ ಶುರು ಮಾಡಿದ್ದೀನಿ. ಬೆಳಗ್ಗೆ ಅಪ್ಪು ನಾನು ಇಬ್ಬರು ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಮಾಡಬೇಕು, ಟಿಫನ್ ಮಾಡಬೇಕು. ಹಾಗಾಗಿ ಪ್ರವೀಣ್ ಅವರು ಈಚೆ ಹೋಗಿದ್ದಾರೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋಕ್ಕೆ ಆರ್ ಎಮ್ಸಿಗೆ ಅಂತೇಳಿ. ಅವರು ತರಕಾರಿ ತೊಗೊಂಬರೋ ಅಷ್ಟೊತ್ತಿಗೆ ಅಪ್ಪುಗೆ ಸ್ವಲ್ಪ ಸರಿ ಮಾಡಿ ಇಟ್ಬಿಡೋಣ, ಆಮೇಲೆ ನಮಗೆ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಥರ ಕೇಳಿದ್ದೀನಿ, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ಬೆಳಗ್ಗೆಗೂ ಮತ್ತು ಮಧ್ಯಾಹ್ನಕ್ಕೂ ಆಗೋ ಥರ ಇವಾಗ ಅವನು ಮಾಡಿಬಿಡ್ತೀನಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹಾಗೆ ಇಲ್ಲಿ ಮಶ್ರೂಮ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಪ್ಪುಗೆ ಸರಿ ಇಟ್ಟಿದ್ದೀನಿ, ಅವ್ರು ಬಂದಿದ್ದ ತಕ್ಷಣ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ. ಹಾಗೆ ನನಗೆ ಯಾವುದೇ ರೀತಿಯಾದಂಥ ಕಮೆಂಟ್ಸ್ಗಳಿಗೂ ನಾನು ಬೇಗ ರಿಪ್ಲೈ ಮಾಡಲ್ಲ. ಆದರೆ ಈ ಒಂದು ಕಮೆಂಟ್ ನನಗೆ ತುಂಬ ಬೇಜಾರಾಯಿತು. ಟ್ಯಾಗ್ ಮಾಡಿದ್ದೀನಿ, ಬರೀ ಮನೆ ಕೆಲಸ ಮಾಡ್ತೀಯಾ, ಬೇರೆ ಏನೂ ಮಾಡೋಕ್ಕಾಗಲ್ಲ ನಿನಗೆ, ವಿಲೇಜಲ್ಲಿದ್ಯಾ, ಇದೆಲ್ಲ ಬೇಕಾ, ಚೆನ್ನಾಗಿರೋ ಮನೆ ಇಲ್ಲ, ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀಯಾ ಅಂತೆ. ನಿಜವಾಗ್ಲೂ ಗುರು ಇವರೆಲ್ಲ ಎಲ್ಲಿಂದ ಬರ್ದು ಈ ಥರ ಕಮೆಂಟ್ಗಳು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಮನೆ ಕೆಲಸನೇ ಮಾಡ್ತೀಯಾ, ಬೇರೆ ಏನು ಮಾಡೋಕ್ಕಾಗಲ್ವಾ? ಈ ಒಂದು ಲೈನ್ಗೆ ನಾನೇನು ಹೇಳ್ತೀನಿ ಅಂದರೆ, ನೀವು ಯಾರು ನಂಗೆ ಕಮೆಂಟ್ ಮಾಡಿದ್ದೀರಲ್ವಾ, ನನ್ನ ಹಳೇ ವೀಡಿಯೋಸ್ಗಳನ್ನ ಒಂದ್ಸತಿ ಹೋಗಿ ಚೆಕ್ ಮಾಡಿ, ನಾನು ಏನೇನು ಮಾಡ್ತಾಯಿದ್ದೀನಿ, ಏನೇನು ಕೆಲಸಗಳು ಮಾಡ್ತೀನಿ, ಆ್ಯಂಡ್ ನನಗೇನೇನು ಗೊತ್ತಿದೆಯೋ ಅದನ್ನು ನಾನು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಆ್ಯಂಡ್ ಒಂದ್ಸತಿ ಚೆಕ್ ಮಾಡಿ ನನ್ನ ವೀಡಿಯೋಸ್ನ. ಆ್ಯಂಡ್ ಅದು ಈ ಕಮೆಂಟ್ ಮಾಡಿರೋದು ಒಂದು ಹೆಣ್ಮಗು. ನನಗೇನಂದರೆ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಅದೇ ಥರ ಬಂದುಬಿಟ್ಟಿದೆ. ತುಂಬ ದೊಡ್ಡ ದೊಡ್ಡ ಮನೆ, ಡೂಪ್ಲೆಕ್ಸ್ ಮನೆ, ತುಂಬ ಚೆನ್ನಾಗಿ ಹೈಫೈ ಆಗಿ ರೆಡಿ ಆಗಿ ಅವ್ರ ಕ್ಯಾಮ್ರಾ ಬಂದು ನಿಂತ್ಕೊಂಡ್ರು ಅಂದರೆ ಅವರು ಯೂಟ್ಯೂಬರ್ಸು. ಅದೇ ಒಂದು ಹಳ್ಳಿ ಇಲ್ಲಿದ್ದಾರೆ, ಒಂದು ಮನೆಯಲ್ಲಿ ಏನೋ ಅವರು ಪ್ರಯತ್ನ ಪಟ್ಟು ಮಾಡ್ತಾಯಿದ್ದಾರೆ. ಒಬ್ಬರು ಹೌಸ್ ವೈಫ್ ಆಗಿ ಒಂದು ಮಗುನ ಇಟ್ಕೊಂಡು ಹಳ್ಳೀಲಿ ಹಸು ಇದನ್ನೆಲ್ಲ ನೋಡಿಕೊಂಡು ಹೊಲನೆಲ್ಲ ನೋಡಿಕೊಂಡು ಅವ್ರು ಮಾಡ್ತಾಯಿದ್ದಾರೆ ಅಂದರೆ ಅವ್ರ ವೀಡಿಯೋಸ್ ಚೆನ್ನಾಗಿರಲ್ಲ. ಯಾಕೆ? ಆ್ಯಂಡ್ ದೊಡ್ಡ ದೊಡ್ಡ ಮನೇಲಿರೋರು ಮಾತ್ರ ಸಬ್ಸ್ಕ್ರೈಬರ್ ಬೇಗ ಆಗ್ತಾರೆ, ಚೆನ್ನಾಗಿ ವ್ಯೂಸ್ ಬರುತ್ತೆ. ಸರಿ, ಅವ್ರವ್ರ ಇದಕ್ಕೆ ಅವ್ರವ್ರು ಬರ್ತಾಯಿದೆ. ಆ್ಯಂಡ್ ನಮಗೇನು, ನಾವೇನು ಶ್ರಮಪಟ್ಟು ಮಾಡ್ತಾಯಿದೀವಿ ಅದು ನಮಗೆ ಸಬ್ಸ್ಕ್ರೈಬರ್ ಆಗ್ತಾಯಿದ್ರೆ ನಮ್ಗೆ ವ್ಯೂಸ್ ಆಗ್ತದೆ, ನಮ್ಗೆ ಸಂತೋಷ. ನಿಮಗೆ ನೋಡೋ ಇಷ್ಟ ಇದ್ದರೆ ನೋಡಿ, ಇಷ್ಟ ಇಲ್ಲ ಖಂಡಿತವಾಗ್ಲೂ ನೋಡಬೇಡಿ. ಅದರಲ್ಲೂ ನಿಜ ಈ ಥರದ್ದೆಲ್ಲ ಕಮೆಂಟ್ಸ್ಗಳು. ಆ್ಯಂಡ್ ನಿನ್ನ ಮನೆ ಚೆನ್ನಾಗಿಲ್ಲ ಅಂದರೆ, ಚೆನ್ನಾಗಿರೋ ಮನೆ ಇಲ್ಲ ಅಂದರೆ ನಮಗೆ ತುಂಬ ನೆಮ್ಮದಿ ಇದೆ ಈ ಮನೆಯಲ್ಲಿ. ಸೀಟ್ ಮನೆ ಆಗಿದ್ದರೂ ಮೂರು ಹೊತ್ತು ನೆಮ್ಮದಿಯಾಗಿ ತಿಂತಾಯಿದ್ದೀವಿ, ಯಾರ ಕಾಟ ಯಾರ ತಂಟೆನೂ ಇಲ್ಲದಾಗೆ ನೆಮ್ಮದಿಯಾಗಿದ್ದೀವಿ. ಯಾರಿಗೂ ನಾವು ಹೊರೆಯಾಗಿ ಇಲ್ಲ, ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಆರಾಮಾಗಿ ಇದ್ದೀವಿ. ಹಳ್ಳೀಲಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ನಾಲ್ಕು ಜನ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಸಿಟಿ ಕಡೆ ಬಾಗಿಲು ಹಾಕ್ಕೊಂಡೇ ಯಾವತ್ತೂ ಇರಲ್ಲ, ಆರಾಮಾಗೇ ಇದ್ದೀವಿ. ನಾನು ಹೇಳ್ತೀನಿ ಅಂದರೆ, ನನಗೆ ತುಂಬ ಖುಷಿ ಏನಂದರೆ, ನನ್ನ ಯೂಟ್ಯೂಬ್ ಚಾನಲ್ ಏನು ನೋಡ್ತಾರೆ ಅಲ್ವಾ, ಅದು 90% ಅಷ್ಟು ಹೆಣ್ಮಕ್ಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾರೆ. ಅದು ನಂಗೆ ತುಂಬ ದೊಡ್ಡ ಖುಷಿ ಇದೆ. ಎಲ್ಲೋ 10% ಈ ಥರ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆದರೆ 90% ಅಷ್ಟು ಹೆಣ್ಮಕ್ಳು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡ್ತಾರೆ, ಅದು ನಂಗೆ ತುಂಬ ದೊಡ್ಡ ಖುಷಿ ಇದೆ. ನಿಮಗೆ ನೋಡೋ ಇಷ್ಟ ಇದ್ದರೆ ನೋಡಿ, ನೋಡಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ, ನೋಡಬೇಡಿ. ಜಸ್ಟ್ ನನ್ನ ಐಡಿನ ಬ್ಲಾಕ್ ಮಾಡಿ ಆಗುತ್ತೆ, ಆವಾಗ ನನ್ನ ವೀಡಿಯೋಸ್ ಯಾವುದೂ ನಿಮಗೆ ಬರಲ್ಲ. ಸುಮ್ಮನೆ ಬಂದು ಇನ್ನೊಬ್ಬರ ಪ್ಲ್ಯಾಟ್ಫಾರ್ಮಲ್ಲಿ ಹಂಗಿಲ್ಲ ಹಿಂಗಿಲ್ಲ ಅನ್ನೋದಕ್ಕೆ ಹೋಗ್ಬೇಡಿ. ನಿಮಗೇನಿದೆ ಅದನ್ನು ಫಸ್ಟ್ ನೀವು ನೋಡ್ಕೊಳ್ಳಿ, ಏನಕ್ಕೆ ಬಂದು ಇನ್ನೊಬ್ಬರ ಹತ್ರ ಈ ಥರ ಎಲ್ಲ ಮಾತಾಡ್ತೀರಾ? ಆದರೆ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ತಿಳ್ಕೊಳ್ಳೋಕ್ಕಾಗಲಿಲ್ಲ, ಸುಮ್ಮನೆ ಆಗಿಬಿಡಿ. ನಾನು ಯಾವತ್ತೂ ಮನೆ ಕೆಲಸ ಮಾಡಿಕೊಂಡೇ ಟೈಮ್ನ ವ್ಯರ್ಥ ಮಾಡಿಲ್ಲ. ನಾನು ಮನೆ ಕೆಲಸ ಮಾಡಿಕೊಂಡು ನನಗೇನೇನು ಬೇಕು, ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋಕ್ಕೆ ನಾನು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಇವಾಗ ಒಂದು ಟ್ಯೂಷನ್ ಮಾಡೋದಾಗಿರ್ಬೋದು, ಇಲ್ಲ ಯೂಟ್ಯೂಬ್ ಆಗಿರ್ಬೋದು. ಇವಾಗ ನಾನು ಮನೇಲಿ ಕೂತ್ಕೊಂಡು ಇನ್ನೇನೋ ಟೈಲರಿಂಗ್ ಮಾಡ್ತಾಯಿದ್ದೀನಿ, ಒಂದು ಕ್ರೋಶ ಆಗ್ತಾಯಿದ್ದೀನಿ. ಅಂದರೆ ಸಣ್ಣ ಪುಟ್ಟ ಅರ್ನಿಂಗ್ಸ್ ನಾನು ಮಾಡ್ತಾ ಇರ್ತೀನಿ. ಅದು 1000 ಆಗಿರ್ಬೋದು, 500 ಆಗಿರ್ಬೋದು, ಅದು ನನ್ನ ಖರ್ಚಿಗೆ ನನಗಾಗತ್ತೆ. ಯಾರೇನು ಕೊಡಲ್ಲ ನನಗೆ. ನನಗೆ ಯೂಟ್ಯೂಬ್ ಮಾಡೋದ್ರಿಂದ ತುಂಬ ಖುಷಿ ಇದೆ, ನಾನು ಅದನ್ನು ಮಾಡ್ತಾಯಿದ್ದೀನಿ. ಅಂದರೆ ಅವಾಗ ನಾನು ಅಂದ್ಕೊಂಡಿದ್ದೆ ಬೇರೆ ಹೇಳಬೇಕು ಅಂದರೆ, ನನಗೇನಾದರೂ ಅಪ್ಪು ಸ್ವಲ್ಪ ದೊಡ್ಡವನ್ನ ಆಗಿಬಿಟ್ಟಿದ್ರೆ ನಾನು ಈ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾ ಇರಲಿಲ್ಲ. ನನಗಿದ್ದಿದ್ದೆ ಬೇರೆ ಪ್ರೊಫೆಷ್ನಲಾಗಿ ಏನಾದರೂ ಮಾಡಬೇಕು ಅಂತ, ನಾನು ಅದ್ರ ಕಡೆ ಹೊರಟೋಗ್ತಾ ಇದ್ದೆ. ಆದರೆ ಇವಾಗ ಅನಿವಾರ್ಯವಾಗಿ ನಾನು ಅವನ್ನ ನೋಡ್ಕೊಬೇಕು, ನನಗೇನೋ ಒಂದು ದಾರಿ ಇದೆ ಅಂದರೆ ಆ ದಾರಿನ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟೇ. ನಾನು ಯೂಟ್ಯೂಬ್ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ, ನೀವೇನೇ ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ನಿಮಗೆ ಈ ಥರ ಉತ್ತರನ ಕೊಟ್ಟಿದ್ದೀನಿ, ನಾನೇನು ರ್ಯಾಶಾಗಿ ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ.
ಸೊ ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ಕೊಂಬನ್ನಿ, ಆಮೇಲೆ ಕಮೆಂಟ್ ಮಾಡಿ. ಸೊ ಓಕೆ ಬಿಟ್ಬಿಡಿ, ಈ ಬಗ್ಗೆ ಮಾತಾಡ್ತಾ ಇದ್ರೆ ಅದನ್ನೇ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಮಶ್ರೂಮ್ ಬಿರಿಯಾನಿ ಕೂಡ ತುಂಬ ಚೆನ್ನಾಗಾಗಿತ್ತು ಊಟ ಮಾಡಿಕೊಂಡು. ಇವಾಗ ನಾನು ಈ ಸ್ಯಾರಿನ ಹತ್ರ ಒಂದು 2-3 times ನಾನು ಇದನ್ನು ಉಟ್ಕೊಂಡಿದ್ದೆ, ಹಾಗಾಗಿ ನಾನು ಪಕ್ಕದಲ್ಲೊಂದು ರೆಫರೆನ್ಸ್ ಪಿಕ್ ಹಾಕಿರ್ತೀನಿ, ಅದನ್ನು ನೋಡಿಕೊಂಡು ನಾನು ಇವತ್ತು ಈ ಡ್ರೆಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ವಲ್ಪ ಸ್ಮಾಲ್ ಬಾರ್ಡರ್ ಸೀರೆನೇ ಆಯಿತು, ನಂಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದ್ದಿದ್ರೆ ಸ್ಲೀವ್ಸ್ಗೆಲ್ಲ ಚೆನ್ನಾಗಾಗಿರೋದು ಅಂತ ಅನ್ನಿಸ್ತು. ಪರವಾಗಿಲ್ಲ, ಯಾಕಂದರೆ ಇದು ನಾನು 2nd time ಈ ಡ್ರೆಸ್ನ ಟ್ರೈ ಮಾಡ್ತಾ ಇದ್ದೀನಿ ಅಲ್ವಾ. ಓಕೆ ಟ್ರೈ ಮಾಡೋಣ, ಇದು ಚೆನ್ನಾಗಿ ಬಂದರೆ ಆನ್ಲೈನಲ್ಲಿ ಯಾವುದಾದ್ರೂ ಆರ್ಡ್ರ್ ಮಾಡಿ ಮಾಡ್ಕೊಳ್ಳೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಷ್ಟು ಮೀಟ್ರ್ ಸ್ಯಾರಿ ಅಂದರೆ 6.5 meter ಇದೆ ಸ್ಯಾರಿ. ಇದರಲ್ಲೇ ನಾನು ದುಪ್ಪಟ್ಟ ಮತ್ತು ಫ್ರಂಟ್ ಪೋರ್ಷನ್ ಏನು ಬರುತ್ತೆ ಮತ್ತು ಬಾಟಮ್ ಪೋರ್ಷನ್ ಎಲ್ಲನೂ ಇದರಲ್ಲೇ ನಾನು ಕಟ್ ಮಾಡ್ಕೊತ ಇದ್ದೀನಿ. ಯಾಕಂದರೆ ನಾನು ಇವತ್ತು ಲೈನಿಂಗ್ ಯೂಸ್ ಮಾಡಿ ನಾನು ಈ ಡ್ರೆಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಲೈನಿಂಗಲ್ಲಿ ನಾನು ಇವಾಗ 2 meterನ ತೊಗೊಂಡು ಇದನ್ನು ಫ್ರಂಟ್ ಮತ್ತು ಬ್ಯಾಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ 3 meter ತೊಗೊಂಡಿದ್ದೆ ನಾನು, ಅದಕ್ಕೋಸ್ಕರ 1.5 meter ನಾನು ಇಲ್ಲಿ ಫ್ರಂಟು ಬ್ಯಾಕ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿಂದ ನಾನು ಬಾಟಮ್, ನಾವೇನು ಲಂಗ ಥರದಷ್ಟು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ನಾನು ಯೂಸ್ ಮಾಡ್ಕೊತೀನಿ. ಇವಾಗ ನನ್ನ ಮೆಷರ್ಮೆಂಟ್ ಏನಿದೆ, ಲೆಂತು ವಿಡ್ತು ಮತ್ತು ಇದಕ್ಕೆಲ್ಲ ನಾನು ಸೇರಿಸಿ ಮತ್ತು ಮುಂದೆ ನಾನೇನು ಡೀಪ್ ಕೊಡಬೇಕಾಗಿತ್ತು ಅದನ್ನೆಲ್ಲ ಇಟ್ಟು ನಾನು ಮಾಡ್ಕೊತಾ ಇದ್ದೀನಿ. ನನಗೆ ಡ್ರೆಸ್ ಸ್ಟಿಚಿಂಗು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ತೋರಿಸಿ ಅಂತ ಕೇಳಿದರೆ ನಾನು ಎಲ್ಲನೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಕೂಡ ಕಲಿಯೋದಕ್ಕೆ ತುಂಬ ಪರ್ಫೆಕ್ಟಾಗಿ ನಂಗೆ ಬರುತ್ತೆ ಅಂತ ನಾನು ಹೇಳಲ್ಲ, ತುಂಬ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋ ವೀಡಿಯೋಸ್ಗಳನ್ನ ನೀವು ನೋಡಿ ಕಲೀರಿ. ಏನಾದರೂ ಆಸಕ್ತಿ ಇದ್ದರೆ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಆದಮೇಲೆ ನಾನು ಅಷ್ಟೇ ಒಬ್ರದ್ದು ವೀಡಿಯೋ ನೋಡಿಕೊಂಡೆ, ನಾನೂ ಕೂಡ ಲಾಂಗ್ ಡ್ರೆಸ್ ಹೊಲಿಬೇಕು ಅಂತ ತುಂಬ ಇಷ್ಟಪಟ್ಟು ನಾನೇ ಯಾಕೆ ಟ್ರೈ ಮಾಡಬಾರ್ದು ಸ್ಯಾರಿಲಿ ಅಂತೇಳಿ ಮಾಡ್ತಾ ಇರೋದು. ಯಾಕಂದರೆ ಅವರು ಪ್ರತಿಯೊಂದು ವಿಡಿಯೋದಲ್ಲೂ ಸ್ಯಾರಿಲೇ ಅವರು ಎಷ್ಟು ತುಂಬ ಚೆನ್ನಾಗಿ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ತಾರೆ, ಅದು ಒಂದು ಚೂರು ಅವರು ಬಟ್ಟೆನ ವೇಸ್ಟ್ ಮಾಡಲ್ಲ ಸ್ಯಾರಿಲಿ, ಇಲ್ಲ ದುಪ್ಪಟ್ಟ ಆಗಿ ಮಾಡ್ತಾರೆ, ಇಲ್ಲ ಬೆಲ್ಟಾಗಿ ಈ ಥರ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಹಾಗಾಗಿ ಅವ್ರದ್ದನ್ನೇ ನೋಡಿಕೊಂಡು ಇವತ್ತು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಫಸ್ಟು ಲೈನಿಂಗಲ್ಲೆಲ್ಲ ಆದಮೇಲೆ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಏನು ಸ್ಯಾರಿ ಇತ್ತಲ್ವ ಅದ್ರ ಮೇಲೆ ಬ್ಲೌಸ್ದಿನ್ನೊಂದು ಕಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವ ಥರ ಬರುತ್ತೆ ಏನು ಅಂತ ನಾನು ಖಂಡಿತವಾಗಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಇದೇನಾದರೂ ಪಕ್ಕ ಚೆನ್ನಾಗಿ ಬಂತು ಅಂದರೆ ಇನ್ನೊಂದೆರಡು ಡ್ರೆಸ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಪಕ್ಕ ಮೆಷರ್ಮೆಂಟು ಹಾಗೆ ಯಾವ ಥರ ನಾವು ಡ್ರೆಸ್ಗಳನ್ನ ನಾವೇ ಮನೇಲಿ ಹೊಲ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ನನಗೂ ಇವಾಗ ಹೊಸ್ದಾಗಿರೋದ್ರಿಂದ ಒಂದೇ ಸತಿ ಏನೂ ಗೊತ್ತಿಲ್ಲದೇ ನಿಮಗೆ ನಾನು ತೋರಿಸೋದಕ್ಕಾಗಲ್ಲ, ಒಂದೆರಡು ಸತಿ ನನಗೂ ಕೂಡ ಅಭ್ಯಾಸ ಆದರೆ ಪರ್ಫೆಕ್ಟ್ ಆದರೆ ನಾನು ನಿಮಗೆ ತೋರಿಸ್ಬೋದು. ಹಾಗಾಗಿ ಇವಾಗ ನಾನು ಡ್ರೆಸ್ಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ನಾನು ಮೆಷರ್ಮೆಂಟ್ ಎಲ್ಲ ಬರ್ಕೊಂಡಿದ್ದೆ, ಹಾಗಾಗಿ ಸ್ಲೀವ್ಸ್ ಇವಾಗ ಕಟ್ ಮಾಡ್ಕೊತಾ ಇದ್ದೆ. ನನಗೆ ಸ್ಲೀವ್ಸ್ಗೆ ಶಾರ್ಟೇಜ್ ಆಯಿತು, ಹಾಗಾಗಿ ನಾನಿಲ್ಲಿ ದುಪ್ಪಟ್ಟಾಗಿ ಏನು ತೊಗೊಂಡಿದ್ದೆ ಅಲ್ವಾ ವೇಲು, ಅದನ್ನು ನಾನು ಕಟ್ ಮಾಡಿಕೊಂಡು ಬಾಟಮ್ ಪೋರ್ಷನಲ್ಲಿ ಏನಿತ್ತು ಬಾರ್ಡರ್ನ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ದುಪ್ಪಟ್ಟ ನಾನಿಲ್ಲಿ 1.5 meter ದುಪ್ಪಟ್ಟನ ಮಾಡ್ಕೊಂಡಿದ್ದೀನಿ, ಇನ್ನು 3.5 meter ಬಾಟಮ್ ಪೋರ್ಷನ್ಗೆ ಹಾಕ್ಕೊಂಡಿದ್ದೀನಿ. 1/2 meter ನಾನು ಟಾಪ್ ಅಂದರೆ ಮೇಲೆ ಏನು ಬ್ಲೌಸ್ ಬರುತ್ತಲ್ಲ ಅದಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ಟೈಲರಿಂಗ್ ಅಂದರೆ ನನಗೆ ಈ ಡ್ರೆಸ್ ಸ್ಟಿಚ್ ಮಾಡಬೇಕಾದ್ರೇ ಗೊತ್ತಾಗಿದ್ದು, ಒಂಥರ ಕಷ್ಟ ಒಂಥರ ಈಸಿ. ಅಂದರೆ ಒಂದೆರಡು ಸತಿ ನಮಗೆ ಗೊತ್ತಾಗೋ ಗಂಟ ಅಷ್ಟೇ ಕಷ್ಟ, ಅದಾದಮೇಲೆ ನಿಜವಾಗ್ಲೂ ತುಂಬಾ ಈಸಿ. ಹೇಳಬೇಕು ಅಂದರೆ ನಾನು ಕಟ್ಟಿಂಗು ನಾನು ಏನು ಫಸ್ಟ್ನೇ ಫ್ಯಾಬ್ರಿಕಲ್ಲಿ ಮಾಡಿದ್ನಲ್ವ, ನೀವು ಹೇಳಿದ್ರಿ ಅದು ಗೋಲ್ಡನಲ್ಲಿ ಯಾವುದಾದ್ರೂ ಟ್ರೈ ಮಾಡಿ ಇಲ್ಲ ಅದೇ ಪಲ್ಲುಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ಮಾಡಿ ಅಂತ ನಾನು ಹೇಳಬೇಕು ಅಂದರೆ ಆ ಪಲ್ಲುಲಿ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದು, ಇನ್ನು ಮಿಕ್ಕಿದ್ದು ಇದರಲ್ಲಿ ನಾನು ಸ್ಲೀವ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ನನಗೆ ಬಟ್ಟೆ ಅದರಲ್ಲಿ ಮಿಕ್ಕಲಿಲ್ಲ ಇನ್ನೊಂದು ಸೀರೆಯಲ್ಲಿ. ಅದು ನಂಗೆ ಬೇಜಾರಾಯಿತು, ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಬೋದಾಯಿತು. ಅದಕ್ಕೆ ನಾನು ಅಂದ್ಕೊಂಡೆ ಬೇರೆದು ಯಾವುದಾದ್ರೂ ಗೋಲ್ಡಲ್ಲಿ ಬ್ಲೌಸಲ್ಲಿ ಏನಾದರೂ ತೊಗೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗೆ ಅದೆಲ್ಲ ತುಂಬ ಜನನೇ ಸಜೆಸ್ಟ್ ಮಾಡಿದರೆ ಈ ಥರ ಮಾಡಿ ಈ ಥರ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಂಗೆ ಅಷ್ಟು ಐಡಿಯಾನೇ ಇರಲಿಲ್ಲ. ಅದೇನಂದರೆ ನಾನು ಎಲ್ಲ ಪಲ್ಲುಲಿ ಎಲ್ಲದರಲ್ಲೂ ಕಟ್ ಮಾಡ್ಕೊಂಡಿದ್ದಿದ್ರೆ ನಂಗೆ ಬಟ್ಟೆ ಅದರಲ್ಲಿ ಮಿಗಲಿಲ್ಲ, ಹಾಗಾಗಿ ಸುಮ್ಮನೆ ಅದೇ. ಸೊ ಥ್ಯಾಂಕ್ ಯು ಅದನ್ನು ರೆಫ್ರೆನ್ಸ್ ಮಾಡಿದ್ದಕ್ಕೆ. ಇವಾಗ ನಾನು ಜಸ್ಟ್ ನಾನು ಏನೇನು ಮಾಡ್ಕೊಂಡಿದ್ದೆ ಅಲ್ವಾ ಸ್ಲೀವ್ಸ್ ಎಲ್ಲ ಕಟ್ ಮಾಡಿ ಒಂದ್ಸತಿ ಸೈಜ್ ನೋಡ್ಕೊತ ಇದ್ದೆ ಸ್ಲೀವ್ಸ್ ಆಗುತ್ತಾ ಅಂತ. ಯಾಕಂದರೆ ನಾನು ಫಸ್ಟ್ ಟೈಮ್ ಕಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ 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 ಅನ್ನಿಸ್ತಾ ಇತ್ತು. ಸೊ ನೀವು ಯಾರೆಲ್ಲ ಈ ಥರ ಮನೇಲೇ ಕೂತ್ಕೊಂಡು ಟೈಲರಿಂಗ್ ಆಗಿರ್ಬೋದು ಏನಾದರೂ ಮಾಡ್ತಾ ಇದ್ದೀರಾ, ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ.
ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು, ಏನು ಮಾಡ್ತಾ ಇದೆಯಾ ಅಂತ, ಕೊಡು ನಾನು ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ರೇಗಿಸ್ತಾ ಇದ್ರೆ, ಅಯ್ಯೋ ನಾನೇ ಇಲ್ಲಿ ನೋಡ್ಕೊಂಡು ನೋಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ, ನಿಂದೊಂದು ಬೇರೆ ಹೋಗು ಅಂತ ಹೇಳಿ ಬೈತಾ ಇದ್ದೆ. ನಾನು ಇಷ್ಟೆಲ್ಲ ಕಟ್ ಮಾಡ್ಬೇಕಾದ್ರೆ ಅಪ್ಪು ಮಲಗಿದ್ದ, ಸೊ ಹಾಗಾಗಿ ನನಗೆ ಆರಾಮ ಅನ್ನಿಸ್ತು. ನನಗೇನು ಅವನು ಇದ್ದಾಗ ಇದನ್ನೆಲ್ಲ ಇದಿರಲಿಲ್ಲ. ನಾನು ಫ್ರಂಟ್ ಪೋರ್ಷನ್ಗೆ ಸ್ವಲ್ಪ ಗೋಲ್ಡ್ ಥರ ಡಿಸೈನ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದ ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಮುಂದೆಗಡೆ ಪೋರ್ಷನ್ನು ಬರೀ ಪ್ಲೇನ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊತಾ ಇದ್ದೀನಿ. ಕಟ್ಟಿಂಗ್ ಎಲ್ಲ ಆದಮೇಲೆ ಅಪ್ಪು ಎದ್ದ ಮೇಲೆ ಅವನಿಗೆ ಸ್ವಲ್ಪ ಊಟ ಮಾಡಿಸಿ ಈಚೆಗಡೆ ಕಳಿಸಿದ್ದೆ ಆಟ ಆಡ್ತಾ ಇದ್ದ. ನಾನಿಲ್ಲಿ ನಾನು ಹೇಳಿದ್ನಲ್ಲ, ಫ್ರಂಟ್ ಮುಂದೆಗಡೆ ತುಂಬ ಪ್ಲೇನ್ ಅನ್ನಿಸ್ತಾ ಇತ್ತು, ಹಾಗಾಗಿ ಈ ಥರ ಗೋಲ್ಡನ್ನು ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ನೋಡ್ತಾ ಇದ್ದೆ. ಅದೇನಾಯಿತು ಅಂದರೆ ತುಂಬಾ ಎಡವಟ್ಟಾಯಿತು ಅದಂತೂ, ಆದರೂ ಏನೋ ಒಂದು ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಅವರು ನನ್ನ ಹೇಳ್ತಾ ಇದ್ದೆ ಅಲ್ವಾ, ನಾನು ನೋಡ್ಕೊಂಡು ಕಲಿತಾ ಇದ್ದೀನಿ ಅಂತ ಅವ್ರ ವೀಡಿಯೋಸ್ನೇ ಹಾಕ್ಕೊಂಡು ನೋಡ್ತಾ ಇದ್ದೆ. ಅವ್ರು ಈ ಥರ ಸಮೋಸೋ ಟೈಪಲ್ಲಿ ಒಂದು ಥ್ರೆಡ್ ಬರುತ್ತೆ, ಅದನ್ನು ಅಟ್ಯಾಚ್ ಮಾಡ್ತಾಯಿದ್ರು. ನಾನು ಅದನ್ನೇ ನೋಡ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೆ. ಅದನ್ನು ಅಟ್ಯಾಚ್ ಮಾಡೋಷ್ಟೊತ್ತಿಗೆ ಸಾಕಾಯಿತು ನನಗೆ, ಯಾಕಂದರೆ ನಂಗೆ ಅಷ್ಟು ಗೊತ್ತಿಲ್ಲ, ಐಡಿಯಾ ಕೂಡ ಇರಲಿಲ್ಲ ಅಲ್ವಾ. ಹಾಗಾಗಿ ನನಗೆ ಇವಾಗ ಈ ಒಂದು ಡ್ರೆಸ್ ಹೊಲಿಬೇಕಾದ್ರೆ ನನಗೊಂದು ಸ್ವಲ್ಪ ಐಡಿಯಾಸ್ ಬರ್ತಾ ಇದೆ, ಯಾವ ಥರ ಹೊಲಿಬೋದು, ಯಾವ ಥರ ಮಾಡ್ಬೋದು ಅಂತ. ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ, ಯಾಕಂದರೆ ಸಂಜೆ ಆಗೋಯಿತು ನಾನು ಅಷ್ಟು ಹೊಲಿಯೋಷ್ಟೊತ್ತಿಗೆ. ಹಾಗಾಗಿ ಅಪ್ಪಗೆ ಸ್ವಲ್ಪ ಬಿಸ್ಕೆಟ್ ಕೊಟ್ಟಿದ್ದೆ, ಒಂಥರ ಇದ್ರ ಥರ ರಾಗಿದು. ಮಧ್ಯಾಹ್ನದಿಂದ ಆ ಡ್ರೆಸ್ನ ಕಟ್ಟಿಂಗ್ ಮಾಡಿ ಎಲ್ಲನೂ ಮಾರ್ಕ್ ಮಾಡಿ ಎಲ್ಲ ಆಯಿತು. ಇವಾಗ ಕಟ್ಟಿಂಗ್ ಕೂಡ ಮುಗಿಸ್ದೆ, ಸ್ಟಿಚಿಂಗ್ ಬಂದು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ತಾ ಇದ್ದೆ, ಅರ್ಧ ಮಾಡಿದ್ದೀನಿ. ಸೊ ಟೈಮ್ ಬಂದು 7 ಗಂಟೆ ಇನ್ನೇನಾಗುತ್ತೆ, ಹಾಗಾಗಿ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಮತ್ತು ಇದನ್ನು ಮಾಡಿದ್ನಲ್ವಾ, ಅದಾಗಿತ್ತು. ಮಧ್ಯಾಹ್ನಕ್ಕೆ ಅದೇ ಆಗಿತ್ತು. ಇವಾಗ ಏನಾದರೂ ಮಾಡಬೇಕಲ್ಲ, ಹಾಗಾಗಿ ಅದನ್ನು ಇದೇನಿದೆ ಅಲ್ವಾ ಅದನ್ನು ನಾಳೆ ಕಂಪ್ಲೀಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡ್ರೆಸ್ಸು ಯಾವ ಥರ ಬಂತು ಅಂತ. ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಆ ಡ್ರೆಸ್ ಹೇಗೆ ಬರುತ್ತೆ ಅಂತ. ಇವಾಗ ಬೇಗನೆ ಅಡುಗೆ ಮಾಡ್ತೀನಿ, ಏನಾದರೂ ಒನ್ ಟೈಮ್ಗೆ ಏನಾದರೂ ಮಾಡ್ತೀನಿ ಅಷ್ಟೇ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪು ಈಚೆಗಡೆ ಆಟ ಆಡ್ತಾ ಇದ್ದ, ಇವಾಗ ಬಂದ, ಅದೇನೋ ಒಂಥರ ಬಿಸ್ಕೆಟ್ ತಂದಿದ್ರು ಅದನ್ನು ತಿಂತಾ ಇದ್ದಾನೆ. ಅಷ್ಟೊಳಗೆ ನಾನು ಅಡುಗೆ ಮಾಡ್ತೀನಿ. ಏನಾದರೂ ಮಾಡೋದಕ್ಕೆ ನಿಂತ್ಕೊಂಡ್ರೆ ಅದೇ ಟೈಮ್ ಆಗಿಬಿಡುತ್ತೆ, ಬೇರೆ ಕೆಲಸ ಆಗಲ್ಲ. ಹಾಗೆ ಇಲ್ಲಿ ನಾನು ನೈಟ್ ಅಡುಗೆಗೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಹಾಗೆ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ. ನೈಟು ಬೆಳಗ್ಗೆ ಏನಾದರೂ ಮಾಡಿಟ್ಬಿಟ್ರೆ ಸ್ವಲ್ಪ ಮಧ್ಯಾಹ್ನ ನೈಟ್ಗೆ ಏನಾದರೂ ಆಗ್ಬಿಡುತ್ತೆ, ಇಲ್ಲಾಂದರೆ ಮಧ್ಯಾಹ್ನ ಏನು ಮಾಡಿದರೆ ನೈಟ್ಗೆ ಆಗ್ಬಿಡುತ್ತೆ. ನೈಟ್ ನೀವು ಅಡುಗೆ ಮಾಡಬೇಕು ಅಂದ್ರೆ ಸ್ವಲ್ಪ ಬೇಜಾರು ನನಗೆ, ಯಾಕಂದರೆ ಅಷ್ಟೊತ್ತು ಟೈಲರಿಂಗು ಇದನ್ನೆಲ್ಲ ಕೂತಿರ್ತೀನಲ್ವಾ. ಹಾಗಾಗಿ ಇಲ್ಲಿ ನಾನು ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ರಾಗಿ ದೋಸೆ ಮಾಮೂಲಿಯಾಗಿ ರಾಗಿ ಹಿಟ್ಟನ್ನ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ರವೆನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಅಡುಗೆ ಎಲ್ಲ ಮುಗಿಸಿ ನಾವು ಕೂಡ ಊಟ ಮಾಡಿಕೊಂಡು ಬಂದ್ವಿ. ಅಪ್ಪು ನೋಡಿ ಏನು ಮಾಡ್ತಾ ಇದ್ದಾನೆ, ಏನು ತೊಗೊಂಡು ಬರ್ತಾ ಇದ್ದಾನೆ ಅಂತ. ಏನು ತರ್ತಾ ಇದೆಯಾ? ಜಿಯಾ. ಹಾಂ ಜಿಯೋ. ತಾಂಡವ್ ಹೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಡ್ರೆಸ್ ಸ್ಟಿಚ್ಚಿಂಗ್ದು ಕಂಪ್ಲೀಟಾಗಿ ನಾನು ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.